हलो फ्रेंड्स एलू नमस्कार निम्बेलू कन्नड स्टिचिंग टेक् उलिगे तरबेती के स्वागत फ्रेंड्स 36 साइज प्रिंसेस कट ब्लौस यहाँ कटिंग इवतु स्टिचिंग यहाँ नोड़ी एरू पार्टन रीति आपोजिटली रीति इकोते फस्ट यह रीति मार्क्बिड़ी लेफ्ट याद राइट याद निम्हे करेक्टा गिड़े मेन पीस उंटल अरे ब्लौज पीस उंटल अदू करेक्टा नोड़को अरे मड़ची हाकबारू करेक्टी सीधा यदे उल्टा यदे अद्वू नोड़को स्टिचिंग यदे रीति उल्टा स्टिचिंग डायरेक्टी पीस मेल पीस अटैच रीति अटैच यह वीडियो बरतीतक ब्लौज पीस नान कटिंग यी प्रिंसेस कट ब्लौज कटिंग नानु आलरेडी नान अपलोडी वीडियोन नहीं डिस्क्रिप्शन लिंक हाकी नोड़बू नोड़ सेम इे पीसू कूड़ा सेम इे रीति कटिंग एक्स्ट्रा फैब्रिक स्टिचिंग मत पीसू नोड़ी मत प्रिंसेस कटल पीस बे उंटल इू कूड़ा आपोजिटल रीति इटकोली उल्टा यू सीधा यू मेन पीसली अरे ब्लौज पीसली नोड़ी रीति करेक्टी रीति इटको नालाकु कड़े स्टिचिंग एर पीसकू मत एक्स्ट्रा फैब्रिक कटिंग नोड़ी सेम इे रीति आलमोस्ट लाइनिंग पीसल यहाँ रीति कटिंग स्टिचिंग अदे रीति नालाकु पीसू आगे नोड़ी रीति इटको इन इले अटैच मत पीसन यह रीति इत बोट नेकल ने तुम कड़मे नोड़ी रीति स्टिचिंगी नोड़ फ्रंटली नालाकूवरे इंचु नेक्टी पट्टी को नोड़ी फस्टु पट्टी को नानी लाइनिंग पीस तक लाइनिंग पीसन एरड़े अरे डबल फोल्ड एरडे इट फ्रंटू एर भागू कूड़ा वे नानी कटिंग रीति अलते तक मत वंच स्पेस रीति राउंड शेपल मतलब रीति लाइन ड्रा मे मत सेम इे रीति कटिंग फस्टू नानी हुक् मत हाई पट्टी मिट्टू नंतर नानु नेक पट्टी कटिंग नोड़ी फस्टू ना नेक पट्टी ओनली मार्किंग इट्दी इवग लेंथ नोड़ी फ्रंट पार्टली लेंथ एस्टिदे अदक्के ई रीति मार्किंग नहीं कटिंग इदु लाइनिंग पीसले नानु एरडक्कू कूड अटैच नोड़ी फस्टु ई रीति नीटागि कटिंग लाइनिंग पीसली वन पीसू डबल पट्टिगे मत्तोंदु पीसू सिंगल पट्टिगे सिंगल पट्टिगे पट्टिगे नीवु एरडूवरे इंच तगोळ्ळोके होगबारदु ओंदूवरे इंच मात्र तगोबेकागुत्ते ओंदूवरे इंच नानु इल्ली कटिंग माड्कोंडिदीनि सीधा सिंगल पट्टिगे मत्तोंदु पट्टि उंटल्ल अदु डबल पट्टिगे हुक् पट्टि हाय पट्टि अन्बहुदु नीवु हुक् पट्टि काच पट्टि आ रीतिनू कूड नीवु हेळबहुदु नोडि लेफ्ट सैड अल्लि बरुत्ते नोडि अदक्के नानु इल्ली हुक् पट्टि हाक्ता इदीनि हुक् पट्टिन ई रीति मेलगडेयिंद स्टिचिंग माड्कोंडु ಮತ್ತೆ ಇಲ್ಲಿ ಪಟ್ಟಿ ಮೇಲ್ಗಡೆ ಮತ್ತೊಂದು ಹೊಲಿಗೆನ ಹಾಕಬೇಕು ನಂತರ ಒಳಗಡೆ ಸೈಡ್ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಹೊಲಿಗೆ ಹಾಕಬೇಕು ಇಲ್ಲಿ ಕೆಳಗಡೆ ಸೈಡ್ ಮತ್ತೆ ಮೇಲ್ಗಡೆ ಸೈಡ್ ಯಾವುದೇ ರೀತಿ ನಾನು ಇಲ್ಲಿ ಇನ್ನು ಫಿನಿಶಿಂಗ್ ಕೊಟ್ಟಿಲ್ಲ ನೆಕ್ ಮತ್ತೆ ಒಂದು ವೆಸ್ಟ್ ಅಲ್ಲಿ ಯಾವುದೇ ರೀತಿ ಫಿನಿಶಿಂಗ್ ಕೊಟ್ಟಿಲ್ಲ ನಾನು ಇಲ್ಲಿ ಮುಂದೆ ಹೇಳ್ತೀನಿ ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅಂತ ಅಂದ್ಬಿಟ್ಟು ಮತ್ತೆ 2.5 ಇಂಚ್ ನಾನು ಇಲ್ಲಿ ಮತ್ತೊಂದು ಪಟ್ಟಿ ಇದೆ ಅದನ್ನ ನಾನು ಮೇನ್ ಬ್ಲೌಸ್ ಪೀಸ್ ಅಲ್ಲ ನಾನು ಮತ್ತೊಂದು ಪೀಸ್ ನ ಕಟ್ಟಿಂಗ್ ಮಾಡ್ಕೊಂಡು ಎರಡನ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದೀನಿ ಈ ತರ ಮತ್ತೆ ಈ ರೀತಿ ಫೋಲ್ಡಿಂಗ್ ಮಾಡ್ಬಿಟ್ಟು ಮತ್ತೊಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ ಇದು ಬ್ಲೌಸ್ ಪೀಸ್ ಲೈನಿಂಗ್ ಪೀಸ್ ಎರಡು ತಗೊಂಡಿದ್ದೀನಿ ಇದು ಕಾಚ್ ಪಟ್ಟಿಗೋಸ್ಕರ ಹುಕ್ಕಾಯ್ ಪಟ್ಟಿ ಅಂತಾನೂ ಹೇಳಬಹುದು ಕಾಚ್ ಪಟ್ಟಿ ಅಂತಾನೂ ಕೂಡ ನೀವು ಹೇಳಬಹುದು ನೋಡಿ ಇದು ಹುಕ್ ಇಲ್ಲಿ ಕಾಚ್ ಪಟ್ಟಿನ 2.5 ಇಂಚ್ ತಗೊಂಡಿದ್ದೀನಿ 2.5 ಇಂಚ್ ತಗೊಂಡಿದ್ದು ರೈಟ್ ಸೈಡ್ ಉಂಟಲ್ಲ ರೈಟ್ ಪಾರ್ಟ್ ಗೆ ನೀವು ಈ ರೀತಿ ಮತ್ತೆ ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ನಂತರ ಡೈರೆಕ್ಟ್ ಆಗಿ ಇದನ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಯಾವುದೇ ರೀತಿ ಫೋಲ್ಡಿಂಗ್ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಕಾಚ್ ಪಟ್ಟಿನ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೇನೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದು ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಪಕ್ಕದಲ್ಲಿ ಮತ್ತೊಂದು ಹೊಲಿಗೆನ ಈ ರೀತಿ ಹಾಕೋಬೇಕು ಮತ್ತೆ ಎರಡು ಭಾಗನ ಈ ರೀತಿ ಇಟ್ಟು ನೋಡಬೇಕು ಆಗುತ್ತೆ ನೀವು ಕರೆಕ್ಟ್ ಆಗಿದ್ಯಾ ಒಕ್ಕೈ ಪಟ್ಟಿ ಎರಡು ಕೂಡ ಸಮನಾಗಿದ್ಯಾ ಇಲ್ವಾ ಇಲ್ವಾ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನೀಟಾಗಿ ಕೆಳಗಡೆ ಸೈಡು ಕಟಿಂಗ್ ಮಾಡ್ಕೋಬೇಕು ಮೇಲ್ಗಡೆ ಸೈಡ್ ಕಟಿಂಗ್ ಮಾಡಬಾರ್ದು ಕೆಳಗಡೆ ಸೈಡು ಲೆವೆಲ್ ಆಗಿ ಕಟಿಂಗ್ ಮಾಡ್ಕೋಬೇಕು ನಂತರ ನಾನು ಇಲ್ಲಿ ಮಾರ್ಕಿಂಗ್ ಮಾಡಿ ಇಟ್ಟಿದ್ದೆ ನೋಡಿ ಫಸ್ಟೇ
ಮೇಲ್ಗಡೆ ಸೈಡ್ ಒಂದು ಸ್ವಲ್ಪ ಅರ್ಧ ಇಂಚು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಕ್ರಾಸ್ ಪಟ್ಟಿಗೆ. ಈ ರೀತಿ ಮಾರ್ಕಿಂಗ್ ಮಾಡ್ಕೋಬಿಡಿ, ಈ ರೀತಿ ಲೆಫ್ಟ್ ಸೈಡು ರೈಟ್ ಸೈಡ್ ಯಾವುದು ಅಂತ ಅಂದ್ಬಿಟ್ಟು ಗೊತ್ತಾಗಿಬಿಡುತ್ತೆ ನಿಮಗೆ. ಮತ್ತು ಇಲ್ಲಿ ಒನ್ ಸೈಡ್ ಮಾತ್ರ ಒಳಗಡೆ ಫೋಲ್ಡಿಂಗ್ ಮಾಡಿಬಿಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡು ಪಟ್ಟಿಗೂ ಕೂಡ ಸೇಮ್ ಇದೇ ರೀತಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡಕ್ಕೂ ಕೂಡ ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ ಓಪನ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು. ಆಲ್ಮೋಸ್ಟ್ ಪ್ರಿನ್ಸೆಸ್ ಕಟ್ಟಲ್ಲಿ ನೀವು ನೋಡ್ತಿರ್ಬೋದು ಬ್ಯಾಕ್ ಓಪನ್ ಇರುತ್ತೆ, ಫ್ರಂಟ್ ಓಪನ್ ಇರೋಲ್ಲ. ಇದು ನಾನು ಫ್ರಂಟ್ ಓಪನ್ ಆಗಿ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟು ನಾನು ನಿಮಗೆ ಕಟ್ಟಿಂಗು ಕೂಡ ಕಂಪ್ಲೀಟಾಗಿ ನಾನು ಹಿಂಗೆ ಹೇಳ್ಕೊಟ್ಟಿದ್ದೀನಿ, ಸ್ಟಿಚಿಂಗು ಹೇಳ್ಕೊಡ್ತಾ ಇದ್ದೀನಿ. ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇರೋದ್ರಿಂದ ವೀಡಿಯೋ ಒಂದು ಸ್ವಲ್ಪ ಲಾಂಗ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ಪಾರ್ಟಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮತ್ತು ಇಲ್ಲಿ ಏನು ಮಾಡಬೇಕು, ಚಿಕ್ಕ ಚಿಕ್ಕದಾಗಿ ಕಟ್ ಕೊಡಬೇಕು. ಕಟ್ ಕೊಟ್ಬಿಟ್ಟು ಪಟ್ಟಿನ ಈ ರೀತಿ ಮಡಚಿ ಮತ್ತೊಂದು ಪಟ್ಟಿ ಮೇಲುಗಡೆ ಹೊಲಿಗೆ ಹಾಕೋಬೇಕು. ನಂತರ ಒಳಗಡೆ ಸೈಡು ನೀವು ಹೆಮ್ಮಿಂಗ್ ಆದರೂ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ನೀವು ಸ್ಟಿಚಿಂಗ್ ಆದರೂ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಇಲ್ಲಿ ತುದಿ ಇಲ್ಲಿ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ, ನಂತರ ಇಲ್ಲಿ ಹೆಮ್ಮಿಂಗ್ ಮಾಡ್ತೀನಿ. ಹೆಮ್ಮಿಂಗ್ ಮಾಡಿದ್ರೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆಲ್ಮೋಸ್ಟ್ ನಾನು ಹೇಳೋದು ನಿಮಗೆ ನೋಡಿ ಕಂಪ್ಲೀಟ್ ಆಗಿದೆ ಈ ರೀತಿ. ಮತ್ತು ಈ ಲೆಫ್ಟ್ ಸೈಡ್ಗೂ ಕೂಡ ಸೇಮ್ ಇದೆ ರೀತಿ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕಂಪ್ಲೀಟ್ ಆಗಿದೆ ಫ್ರಂಟ್ ಪಾರ್ಟ್ ಸ್ಟಿಚಿಂಗು, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಹೇಳ್ಕೊಡ್ತೀನಿ.